ಶ್ರೀಗುರುಭ್ಯೋ ನಮಃ ಹರಿ ಓಂ ಎಲ್ಲರಿಗೆ ನಮಸ್ಕಾರ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ವೈಕುಂಠ ಏಕಾದಶಿಯ ಸಂದರ್ಭ ಇದು ಅತ್ಯಂತ ಪವಿತ್ರವಾದ ದಿವಸ ಅಂತ ನಮ್ಮ ಸಂಪ್ರದಾಯ ಪರಿಗಣಿಸಲ್ಪಟ್ಟಿದೆ ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿಜ ಅಂತ ಹೇಳಿದೆ ಅಶ್ವಮೇಧ ಸಹಸ್ರಾಣಿ ಸಾವಿರ ಅಶ್ವಮೇಧ ಯಾಗಗಳನ್ನು ಮಾಡಿದಂಥ ಫಲ ವಾಜಪೇಯ ಶತಾನಿಜ ನೂರು ವಾಜಪೇಯ ಯಾಗಗಳನ್ನು ಮಾಡಿದಂಥ ಫಲ ಎರಡೂ ಕೂಡ ಒಂದೇ ಒಂದು ದಿನದ ಆರಾಧನೆಯಿಂದ ಅದು ನಮಗೆ ಪ್ರಾಪ್ತವಾಗುತ್ತೆ ಅದು ಯಾವುದು ಅದೇ ವೈಕುಂಠ ಏಕಾದಶಿ ಇಂಥ ಸಂದರ್ಭದಲ್ಲಿ ವಿಷ್ಣು ಸ್ಮರಣೆ ವಿಷ್ಣು ಸಂಕೀರ್ತನದ ಶ್ರವಣ ಇದೆಲ್ಲವೂ ಕೂಡ ಮನುಷ್ಯನನ್ನು ಶುದ್ಧವನ್ನಾಗಿ ಮಾಡುತ್ತೆ ಇದರ ಸಲುವಾಗಿ ಒಂದು ಭವ್ಯವಾದ ಕಾರ್ಯಕ್ರಮ ನಡೀತಾ ಇದೆ ಅದು ಸಂಗೀತದ ಸಮರ್ಪಣೆ ಲೋಕಕ್ಕೆ ಸಂಗೀತದ ಸಮರ್ಪಣೆ ಆಗ್ತಾ ಇರತಕ್ಕಂಥ ಒಂದು ಸಂದರ್ಭ ಈಗ ಏರ್ಪಾಡಾಗಿದೆ ಪ್ರಸಿದ್ಧ ಸಾಹಿತಿಗಳು ನಮ್ಮ ಕರ್ನಾಟಕದ ಮಟ್ಟಿಗೆ ಒಂದು ರೀತಿಯ ಜಾನಪದ ಸೊಗಡಿನ ಭವ್ಯತೆಯನ್ನು ರಂಜನೆಯನ್ನು ವಿಜೃಂಭಿಸತಕ್ಕಂತಹ ಸಾಹಿತ್ಯವನ್ನು ವಿರಚಿಸಿರ್ತಕ್ಕಂಥವರು ಬೆಳಗೆರೆ ಮಹಾಲಕ್ಷ್ಮಮ್ಮನವರು ಇವರ ಒಂದು ಸಾಹಿತ್ಯ ವೆಂಕಟೇಶ್ವರನಿಗೆ ಸಮರ್ಪಣೆಯಾಗಿದೆ ಇದು ಅತ್ಯಂತ ಹೃದಯವನ್ನು ಶುಭ್ರಗೊಳಿಸಿ ಶುದ್ಧಗೊಳಿಸಿ ಆ ವೆಂಕಟೇಶ್ವರನ ಅನುಸಂಧಾನಕ್ಕೆ ಒಂದು ಸಾಧನವಾಗಿದೆ ಇಂಥ ಇವರ ಸಾಹಿತ್ಯಕ್ಕೆ ನಮ್ಮ ನಾಡಿನ ಪ್ರಸಿದ್ಧ ಪ್ರಸಿದ್ಧ ಗಾಯಕರಾಗಿರ್ತಕ್ಕಂಥವರು ಜಗದೀಶ ಆಚಾರ್ಯ ಪುತ್ತೂರವರು ಇವರ ಶ್ರೀಮಂತ ಕಂಠದಿಂದ ಈ ಒಂದು ಸಾಹಿತ್ಯ ಒಂದು ನಾದವಾಗಿ ಹೊಮ್ಮಿದೆ ಇವರ ಒಂದು ರಾಗ ಸಂಯೋಜನೆ ಅತ್ಯಂತ ವಿರಳವಾಗಿರ್ತಕ್ಕಂಥದ್ದು ಮತ್ತು ಶ್ರವಣಾಭಿರಾಮ ಅದನ್ನು ಕೇಳಿದ್ರೇ ಮೈ ರೋಮಾಂಚನವಾಗುತ್ತೆ ಅವರ ಕಂಠ ಕೂಡ ಶ್ರೀಮಂತ ಕಂಠ ಅವರು ಈ ದಿವಸ ಈ ಒಂದು ಸಾಹಿತ್ಯಕ್ಕೆ ರಾಗ ಸಂಯೋಜನೆಯನ್ನು ಮಾಡಿ ಆ ಒಂದು ಧ್ವನಿ ಸುರುಳಿಯನ್ನು ಬಿಡುಗಡೆ ಇದ್ದಾರೆ ಅದು ನಮ್ಮ ಬೆಂಗಳೂರಿನ ಜೆ ಪಿ ನಗರದಲ್ಲಿರ್ತಕ್ಕಂತಹ ವೆಂಕಟೇಶ್ವರನ ಸನ್ನಿಧಾನದಲ್ಲಿ ತಿರುಪತಿ ತಿರುಮಲ ಆ ಪ್ರಧಾನದ ಅರ್ಚಕರಾಗಿರ್ತಕ್ಕಂಥವರೇ ಬಂದು ಇಲ್ಲಿ ಈ ಒಂದು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಭಕ್ತರ ಒಂದು ಸೌಭಾಗ್ಯ ಈ ಒಂದು ಕಾರ್ಯಕ್ರಮದ ಏರ್ಪಾಡಾಗಿರ್ತಕ್ಕಂಥದ್ದು ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಟ್ರಸ್ಟ್ ಆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಗೌರಿ ನಾಗರಾಜ್ ಅವರು ಅವರ ಒಂದು ನಿರ್ಮಾಣ ಅವರ ಒಂದು ಶ್ರಮ ಈ ಒಂದು ಭವ್ಯವಾದ ಧ್ವನಿ ಸುರುಳಿಯ ಒಂದು ಬಿಡುಗಡೆಗೆ ಕಾರಣವಾಗಿದೆ ಅವರ ಪರಿಶ್ರಮ ಇದಕ್ಕೆ ಸಾಕಷ್ಟು ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಇವರೆಲ್ಲರಿಗೆ ಯಾರ್ಯಾರು ಇದಕ್ಕೆ ಕಾರಣೀಕರ್ತರಾಗಿದ್ದಾರೋ ಪೂರ್ವಾಪರ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರು ಕಾರಣೀಕರ್ತರಾಗಿದ್ದಾರೋ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಒಂದು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಯಾಕಾಗಿ ಅಂದರೆ ನಾಡಿಗೆ ಕೊಟ್ಟಂತಹ ಕೊಡುಗೆಗಾಗಿ ಧನ್ಯವಾದಗಳು ಇದನ್ನು ನಿರ್ಮಿಸಿದ್ದಕ್ಕಾಗಿ ಅಭಿನಂದನೆಗಳು ಮತ್ತು ಮುಖ್ಯವಾದ ಅಂಶ ಅಂದರೆ ಇಂಥ ಎಷ್ಟೋ ಸಾಹಿತ್ಯ ಹಾಗೂ ಸಂಗೀತ ಜನಮಾನಸಕ್ಕೆ ತಲುಪುವಂಥ ಪ್ರಯತ್ನ ಈ ಒಂದು ಸಂಸ್ಥೆಯಿಂದ ಸಾಧ್ಯವಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಅಭಿಮಾನದ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ